श्री गुरुभ्यो नमः हरिः ओम् हयग्रीवं चिदानन्द विग्रहं सदनुग्रहं दशग्रीवच्छदं शापान्मणिग्रीव विमोचनम् स्वनाम ग्रहणादेवा निरस्तग्रह विग्रहं वृन्दावनगतं वन्दे ब्रह्मरुद्रेन्द्र वन्दितम् स्वान्तस्थानन्तशय्याय पूर्णज्ञानरसर्णसे उत्तुङ्गवात्तरङ्गाय मध्वदुग्धाब्धये नमः गुरुमखिल गुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकराचितानन्दस्वल्पवल्लभ लीला गोपाल वालितान् विद्या पयोनिधीन् वन्दे ब्रह्म विद्या गुरुन् मम ब्रह्मचर्य हरिप्रीति सुविद्या वादशारिणः इष्टदान् कष्टहर्तॄन्नः विद्यामान्यान् मुनीन् नमः वादिराज पदद्वन्द्व वारिजासप्तमानसान् विश्वप्रिय गुरुन् वन्दे मन्दोऽहम् हेविशुद्धये सत्यम् सत्यम् पुनः सत्यम् विष्णुतीर्थ प्रसादतः सर्वे कामा भवन्त्येवा शवतो बिम्बसन्निधौ चिन्तामणिम् सुभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम् अज्ञानतिमिरच्छेदम् बुद्धिसम्पत्प्रदायकम् विज्ञानविमलम् शान्तम् विजयाख्यगुरुम् भजे श्रीगुरुभ्यो नमः हरिः ओम् कोनेय ಪದ್ಯವನ್ನ ಹೇಳುತ್ತಾರೆ. ಪನ್ನಗಾಚಲ ಸನ್ನಿವಾಸ ಪಾವನ್ನ ಚರಿತ ಸದ್ಗುಣಭರಿತ ಜನ್ಯ ಜನಕ ಲಾವಣ್ಯ ಗುಣಧಿರಿ ಜಗನ್ನಾಥ ವಿಠಲ ಅನನ್ಯಪನೆಂಬುದೇ ಫಲವಿದು ಬಾಳ್ದುದಕ್ಕೆ. ಪನ್ನಗಾಚಲ ಸನ್ನಿವಾಸ, ಪನ್ನಗಾಚದಲ್ಲಿ ನಿವಾಸನಲ್ಲ ಇವ, ಸನ್ನಿವಾಸ ಸಮ್ಯಕ್ ನಿವಾಸ. ಅದಕ್ಕೆ ಎಲ್ಲಾ ಕ್ಷೇತ್ರದಲ್ಲಿ ಭಗವದ್ ರೂಪಗಳಿದೆ, ಎಲ್ಲದರಲ್ಲೂ ಭಗವಂತ ತಾನಾಗಿ ಬಂದು ನಿಲ್ಲಿಸಿದ್ದಾನೆ. ಆದರೆ ಶ್ರೀನಿವಾಸ ವಿಶೇಷ, ಕಲಿಯುಗದಲ್ಲಿ ವಿಶೇಷ ಮೂರ್ತಿಯಾಗಿ ಬಂದವನೇ ಶ್ರೀನಿವಾಸ. ಅದಕ್ಕೆ ಸನ್ನಿವಾಸ ಅಂದ್ರು. ಪನ್ನಗಾಚಲ ಸನ್ನಿವಾಸ ಪಾವನ್ನ ಚರಿತ, ಅವನ ಚರಿತ್ರೆ ಪರಮ ಪವಿತ್ರವಾದ್ದು. ಅಂದರೆ ಚರಿತ್ರೆಯಲ್ಲಿ ಪಾವಿತ್ರತೆ ಏನು ಅಂದರೆ ಅವನು ಶುದ್ಧ, ಅವನ ಚರಿತ್ರೆಯನ್ನು ಕೇಳಿದವರು ಶುದ್ಧರಾಗ್ತಾರೆ. ಪಾವನ್ನ ಚರಿತ ಸದ್ಗುಣಭರಿತ, ಗುಣಭರಿತ ಅಂತ ಹೇಳಬಹುದಾಗಿತ್ತು. ಗುಣಭರಿತ ಅಂತ ಹೇಳಿದರೆ ಜೀವರಾಶಿಗಳಿಗೂ ಒಳ್ಳೆ ಗುಣಗಳಿವೆ. ಮೋಕ್ಷದಲ್ಲಿ ಇರುವ ಜೀವರಾಶಿಗಳಲ್ಲಿ ಗುಣಗಳಿವೆ, ದೇವರಲ್ಲೂ ಗುಣಗಳಿವೆ. ಗುಣಭರಿತರಾದವರು ಅವರು ಹೌದು, ದೇವರು ಹೌದು. ಅಂತ ಕಾಲಕ್ಕೆ ವ್ಯತ್ಯಾಸವೇನು ಅಂದರೆ ಹೇಳ್ತಾರೆ ಸದ್ಗುಣಭರಿತ. ಲಕ್ಷ್ಮೀದೇವಿಯಲ್ಲೂ ಗುಣಗಳಿವೆ, ಲಕ್ಷ್ಮೀದೇವಿಯಲ್ಲೂ ಗುಣಗಳಿವೆ. ಆದರೆ ಆ ಯಾವ ಗುಣಗಳು ಕೂಡ ಸ್ವತಂತ್ರವಾಗಿ ತಾವಾಗಿ ಪ್ರಕಟವಾದ ಗುಣಗಳಲ್ಲ. ಎಲ್ಲ ಭಗವಂತನೇ ಅವರಿಗೆ ಗುಣಗಳನ್ನು ಪ್ರಕಟ ಮಾಡಬೇಕು. ಭಗವಂತನದ್ದು ಹಾಗಲ್ಲ. ಸದ್ ಅಂದ್ರೆ ಸ್ವತಂತ್ರವಾದ ಅಂತರ್ಥ. ನಂತರ ಜನ್ಯ ಜನಕ ಅಂದ್ರು. ಭಗವಂತ ಈ ಸೃಷ್ಟಿ ಜಗತ್ತೇನಿದೆ ಇದು ಜನ್ಯ, ಅದಕ್ಕೆ ಹುಟ್ಟು ಕೊಟ್ಟವ ಯಾರು? ಭಗವಂತ. ಜನಕ ಜನ್ಯವಾದಕ್ಕೆ ಜನಕ, ಜನ್ಯ ಜನಕ. ಅಥವಾ ಇವನು ಎರಡೂ ರೂಪ ಧಾರಣೆ ಮಾಡಿಕೊಂಡಿದ್ದಾನೆ, ಜನ್ಯನೂ ಹೌದು ಜನಕನೂ ಹೌದು. ಅದಕ್ಕೆ ಭಗವಂತ ತಾನು ಹುಟ್ಟಿಲ್ಲದಿದ್ದರೂ ಹುಟ್ಟಿದ್ದವನಂತ ಕರೆಸಿಕೊಂಡು ದೇವಕಿ ದೇವಿ ಮಗನಾಗಿ ಬಂದ, ದಶರಥ ಮಗನಾಗಿ ಬಂದ. ಹೀಗೆ ಹೇಳುತ್ತಾರೆ ಇವನು
ಹುಟ್ಟಿಲ್ಲದಿದ್ದರೂ ಹುಟ್ಟಿದ್ದವ ಅಂತ ಕರೆಸಿಕೊಂಡು ಬಂದಿದ್ದಾನೆ ಎಂಬ ವೇದ ಮಂತ್ರದ ಮಾತನ್ನೇ ದಾಸರಾಯರು ಹೇಳುತ್ತಾರೆ. ಅದರಿಂದ ಜನ್ಯ ಜನಕ ಲಾವಣ್ಯ ಗುಣನಿಧಿ, ಲಾವಣ್ಯ ಗುಣನಿಧಿ ಅಂದ್ರು ಹೇಳುತ್ತಾರೆ. ಲಾವಣ್ಯ ಅಂದ್ರೆ ಸೌಂದರ್ಯ, ಸೌಂದರ್ಯವೆಂಬ ಗುಣಕ್ಕೆ ನಿಧಿಯಾಗಿದ್ದಾನೆ, ಸುಂದರನಾಗಿದ್ದಾನೆ ಅಂತ ಜಗನ್ನಾಥ ವಿಠಲ ಅನನ್ಯಪನೆಂಬುದೇ. ಅನನ್ಯಪ್ಪ ಅಂದ್ರು, ಪ ಅಂದ್ರೆ ಪತಿ, ಅನನ್ಯಪ ಅಂದ್ರೆ ಅನ್ಯಪ, ಅನ್ಯರೇ ಪ, ಪತಿಯಾಗಿ ಇರುವಂತವರು ಅನ್ಯಪರು ನಾವು, ನಮಗೆ ನಾವೇ ಕಂಟ್ರೋಲ್ ಅಲ್ಲ ಇನ್ನೊಬ್ಬರು. ದೇವರು ಅನ್ಯ ಅಲ್ಲ ಅಂದ್ರೆ ಅನ್ಯನಾದವನು ಪತಿಯಾಗಿ ದೇವರಿಗಿಲ್ಲ, ದೇವರಿಗೆ ದೇವರೇ ಪತಿ, ಇನ್ನೊಬ್ಬರು ಪತಿ ಅಲ್ಲ. ಅನನ್ಯಪ ನೆಂಬುದೇ ಫಲವಿದು ಬಾಳ್ದುದಕ್ಕೆ. ಹಾಗಾದ್ರೆ ಈ ಚಿಂತನೆಯಿಂದ ಏನು ಬರುತ್ತೆ? ನಾವು ಅನನ್ಯಪರಾಗ್ತೀವಿ, ದೇವರು ಬಿಟ್ಟರೆ ಬೇರೊಬ್ಬರು ನಮ್ಮ ಮೇಲೆ ಸವಾರಿ ಮಾಡಲಿಕ್ಕಿಲ್ಲ. ಯಾರು ಅಂದ್ರೆ ದೈತ್ಯರು. ದೇವರು ಭಗವಂತನ ಭಕ್ತರಾದವರು ನಮ್ಮನ್ನ ವಿಶೇಷವಾಗಿ ಆಳಬಹುದಷ್ಟೇ ಹೊರತು ದೈತ್ಯರಾದವರು ನಮ್ಮನ್ನ ಮುಟ್ಲಿಕ್ಕೂ ಇಲ್ಲದೆ ಆಗಿಬಿಡುತ್ತೆ. ನಾವು ಭಗವಂತನನ್ನ ಅನನ್ಯಪ ಅಂತ ಚಿಂತನೆ ಮಾಡಿದರೆ ಎಂಬಲ್ಲಿಗೆ ಫಲವಿದು ಬಾಳ್ದುದಕ್ಕೆ ಎಂಬ ಗ್ರಂಥ ದಾಸರಾಯರು ಅನೇಕ ಅರ್ಥಗಳನ್ನ ಇಟ್ಟಿದ್ದಾರೆ. ಯಥಾಮತಿ ಯಥಾಶಕ್ತಿ ತಿಳಿಸಿಕೊಟ್ಟಿದ್ದೇನೆ. ನಂತರ ಏನು ಹೇಳಬೇಕು ಅಂತ ಪ್ರಶ್ನೆ. ನಿಮಗೇನಾದ್ರೂ ತಲೆಯಲ್ಲಿದೆಯಾ? ಊಟ ಮಾಡೋ ನೀವು ಏನು ಗೊತ್ತಿಲ್ಲದ್ರೆ ಏನ್ ಹೇಳೋದು ಅಷ್ಟೇ. ಹೌದಾ? ಒಬ್ಬರು ತತ್ವ ಸುಮಾರಿ ಹೇಳ್ತಾರೆ, ಸುಳಾದಿಗಳ ಬಗ್ಗೆ ಹೇಳ್ತಾ ಇದ್ದಾರೆ ಬಹಳ ಜನ. ಸುಳಾದಿಗಳ ಬಗ್ಗೆ ಹೇಳ್ತಾ ಇದ್ದಾರ? ಸುಳಾದಿಗಳು ಬೇಕು ಅಂತ ಹೇಳ್ತಾ ಇದ್ದಾರ? ಸರಿ, ಒಂದ್ ಕೆಲಸ ಮಾಡಿ, ಎಲ್ಲೆಲ್ಲಿ ನಿಮಗೆ ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರ್ತಿ ಸರ್ವೇಶ ಎಲ್ಲೆಲ್ಲಿ ಒಂದೆರಡು ಕಡೆ ಹಿಡಿಯುತ್ತೆ, ಹೌದಾ? ತಿಳ್ಕೊಂಡಿಲ್ಲ, ಹೇಳೋಣ. ಎಲ್ಲರೂ ಬೆಳಿಗ್ಗೆದ್ದು ನಮಸ್ಕಾರ ಮಾಡೋದು ಯಾರಿಗೆ? ಗುರುಗಳಿಗೆ, ಮೊದಲು ಗುರುಗಳಿಗೆ. ಅದರಲ್ಲಿ ಯಾರಿಗೆ? ಎಲ್ಲರೂ ಕಾಮನ್ ಆಗಿ ನಮಸ್ಕಾರ ಮಾಡೋದು ರಾಯರಿಗೆ. ರಾಯರ ಸುಳಾದಿಯನ್ನು ಚೂರು ನೋಡೋಣ. ಅದು ನಮ್ಮ ಗೋಪಾಲ ವಿಠಲ ದಾಸರು, ಗೋಪಾಲದಾಸರ ಆರಾಧ್ಯ ಬಂತಲ್ವಾ, ಅದಕ್ಕಾಗಿ ಸ್ವಲ್ಪ ನೋಡಿದರೆ ಚೆನ್ನಾಗಿರುತ್ತೆ. ತುಂಬಾ ಸುಳಾದಿಗಳಿವೆ, ಅದರಲ್ಲಿ ಈ ಸುಳಾದಿ ಬಹಳ ವಿಶೇಷ. ಧರೆಯೊಳಗೆ ನಮ್ಮ ಗುರು ರಾಘವೇಂದ್ರರಿನ್ನು ಇರುತಿಪ್ಪ ವಿವರವ ಅರಿತಷ್ಟು ವರ್ಣಿಸುವೆ. ಧರೆಯೊಳಗೆ ಗುರು ರಾಘವೇಂದ್ರರಿನ್ನು ಅಂತ ಹೇಳಬಹುದಾಗಿತ್ತು. ನಮ್ಮ ಅಂತ ಹಾಕೊಂಡಿದ್ದಾರೆ. ಅದೇನ್ರಿ ನಿಮ್ ಪ್ರಾಪರ್ಟಿನವರೇನ? ಹೌದು ಅಂದ್ರು. ಯಾಕೆಂದ್ರೆ ವಿಶೇಷವಾಗಿರತಕ್ಕಂಥ ಪ್ರಹ್ಲಾದರಾದರ ಸಂಪರ್ಕ ಇವರಿಗೆ ಜಾಸ್ತಿ. ಎಲ್ಲ ದೇವತೆಗಳೇ ಬಂದಿದ್ದಾರೆ. ಆದ್ದರಿಂದ ಇವರು ಯಾರು? ಮೂರು ವರ್ಗ, ದೇವ ಮಾನವ ದಾನವ ಅಂತ ಮೂರು ವರ್ಗ. ಅದರಲ್ಲಿ ರಾಯರು ಯಾವ ವರ್ಗದವರು ಅಂದರು? ಮಾನವರ ಅಲ್ಲ, ದಾನವರ ಅಲ್ಲವಾ, ದೈತ್ಯರೆಲ್ಲ ಪ್ರಹ್ಲಾದರಾದರು ಅಲ್ಲ, ದೇವತೆಗಳೇ ದೈತ್ಯರ ಹೊಟ್ಟೆಯಲ್ಲಿ ಬಂದ್ರಷ್ಟೇ ಹೊರತು ಅವರು ಸಹಜವಾಗಿ ಸ್ವರೂಪ ದೇವತೆಗಳದ್ದೇ. ಆದ್ದರಿಂದ ದೇವತೆಗಳಾದರು. ದೇವ ಮಾನವ ದಾನವರು ಎಂದೀ ವಿಧದ ಲಾವಾಗಲಿಪ್ಪರು ಅಂದ್ರಲ್ವಾ, ಅದರಲ್ಲಿ ಇವರು ಯಾರು? ದೇವತೆಗಳು.
ಅವಾಗ ಅವರನ್ನ ನಮ್ಮ ಅಂತ ಕರಿಬೇಕಾದ್ರೆ ಇವರೇನಾಗಿರ್ಬೇಕು? ಅದನ್ನ ಹೇಳ್ತಾ ಇದ್ದಾರೆ, ದೇವತೆಗಳಿವರು ಸಂದೇಹವಿನಿಕಿಲ್ಲ ಅಂತ ಹೇಳಿದರಲ್ಲ, ಆ ರೀತಿಯಲ್ಲಿ ಧರೆಯೊಳಗೆ ನಮ್ಮ ಗುರು ರಾಘವೇಂದ್ರರಿನ್ನು ಇರುತಿಪ್ಪ ವಿವರವ ಅರಿತಷ್ಟು ವರ್ಣಿಸುವೆ. ಅರಿತಷ್ಟು ಅಂದ್ರೆ ಯಾರು ನಮ್ಗೆ ಹೇಳಿದ್ದಾರೆ ಅವ್ರು ಹೇಳಿದ್ದನ್ನ ನಾ ತಿಳ್ಕೊಂಡಷ್ಟು ವರ್ಣಿಸ್ತೇನೆ ಅಲ್ಲ. ಯೋಗ ಸಿದ್ಧಿ ಪಡೆದವರು ನಮ್ಮ ಯಾರು, ಗೋಪಾಲದಾಸರು. ಹುಡುಗಿದ್ದಾಗ್ಲಿಂದಲೇನೆ ಗಾಯತ್ರಿ ಮಂತ್ರದ ಸಿದ್ಧಿಯನ್ನು ಪಡೆದು ಅದರ ಮೂಲಕವಾಗಿ ಎದುರಿಗೆ ಬಂದಂತಹ ವ್ಯಕ್ತಿಯ ಏಳು ಜನ್ಮಗಳು ಹಿಂದೆ ಏಳು ಜನ್ಮಗಳು ಮುಂದೆ ಅವರದ್ದು ಹಣೆಬರ ನೋಡುವಂತವರಿಗೆ ಮಹಾನುಭಾವರು ಅವರು ಅರಿತಷ್ಟು ವರ್ಣಿಸುವೆ ಅಂದರೆ ನನ್ನ ಸಿದ್ಧಿಗೆ ಎಷ್ಟು ಎಟಕತ್ತೋ ಅಷ್ಟು ವರ್ಣಿಸುವೆ. ದೊಡ್ಡ ಮಾತಿದು, ರಾಯರ ಕುರಿತು ವರ್ಣಿಸುವೆ ಅಂತ ಹೇಳ್ತಿರಲ್ಲ, ರಾಯರು ನಿಮಗೆ ಪೂರ್ಣ ಅರ್ಥ ಆಗಿದ್ದಾರ, ರಾಯರ ಕುರಿತು ನಿಮಗೆ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂದ್ರೆ ಇಲ್ಲ, ನನಗೆಷ್ಟರ್ಥ ಆಗಿದೆಯೋ ಅಷ್ಟು ಹೇಳುತ್ತೇನೆ ಅಂದ್ರು. ಅದೇನ್ರಿ, ನಿಮಗೂ ಎಟಕದೇ ಇರುವ ವಿಷಯಗಳು ರಾಯರಲ್ಲಿ ಇದೆಯಾ ಅಂದ್ರೆ ಬೇಕಾದಷ್ಟು ಕೂದಿದೆ ಅಂದ್ರು. ಏನು ಒಂದ್ ಸಣ್ಣ ಪರಿಚಯ ರಾಯರದ್ದು ಮಾಡಿಕೊಡುತ್ತೇನೆ. ಮನಸ್ಸು ಒಂದು ಕ್ಷಣದಲ್ಲಿ ಅಂದ್ರೆ ಒಂದು ಸಲ ಮನಸ್ಸನ್ನು ಒಂದು ಕಡೆ ಇಡಬೇಕಾದರೆ ಅಲ್ಲಿ ಇಟ್ಟಾಗ ಬೇರೊಂದು ಕಡೆಗೆ ಅದೇ ಕ್ಷಣದಲ್ಲಿ ಹೋಗ್ಲಿಕ್ಕಾಗುತ್ತಾ? ಸರಿಯಾಗಿ ಉತ್ತರ ಕೊಡಿ. ಮನಸ್ಸನ್ನ ಒಂದು ಕ್ಷಣದಲ್ಲಿ ಒಂದು ಕಡೆ ಇಟ್ಟಾಗ ಅದೇ ಕ್ಷಣದಲ್ಲಿ ಬೇರೊಂದು ಕಡೆ ಕೂಡ ಇಡ್ಲಿಕ್ಕಾಗುತ್ತಾ? ಮನಸ್ಸನ್ನ ಆಗಲ್ಲ. ಯಾಕೆ? ಆ ಕ್ಷಣದಲ್ಲಿ ಇಡ್ಲಿಕ್ಕೆ ಹೋದಾಗ ಆ ಕ್ಷಣದಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಇನ್ನೊಂದು ಹೋಗ್ಬೋದು ಅಷ್ಟೇ ಹೊರತು ಎಷ್ಟು ಹೊತ್ತು ಒಂದರಲ್ಲಿ ಇರುತ್ತೋ ಅಷ್ಟರೊಳಗೆ ಎರಡನೇದರಲ್ಲೂ ಇದು ಪ್ಲಸ್ ಅದು ಎರಡು ಇಡ್ಲಿಕ್ಕಾಗುತ್ತಾ? ಆಗಲ್ಲ. ಇಟ್ಟಂತೆ ನಮ್ ತೋರುತ್ತೆ, ತಲೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಸ್ಮರಣೆ ಅಂದ್ರೆ ಏನು, ಉಪಾಸನೆ ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆಗಳು ಬರ್ತಾ ಇವೆ. ದೇವರ ನಾನಾ ರೀತಿಯಾದ ಗುಣಗಳನ್ನ ನೆನೆಯೋದು ಸ್ಮರಣೆ. ಉಪಾಸನೆ ಅಂದ್ರೆ ಇವ ಆನಂದಮಯ, ಅದನ್ನ ಚಿಂತನೆ ಮಾಡೋಣ. ಇವ ಆನಂದಮಯ 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 ಅಂತ ಮನಸ್ಸಿಡ್ತಾ ಇದ್ರೆ ಏಕಪ್ರಕಾರ ಇಡುವುದು ಉಪಾಸನೆ. ಸರಿಯಾ? ಹಾಗಿಟ್ಟಾಗ ಅದೇ ಕಾಲದಲ್ಲಿ ಆನಂದಮಯ ಅಂತ ಏಕಪ್ರಕಾರ ದೇವರಲ್ಲಿ ಮನಸ್ಸಿಟ್ಟಾಗ ಅದೇ ಕಾಲದಲ್ಲಿ ಇನ್ನೊಂದು ಗುಣವನ್ನ ಏಕಪ್ರಕಾರ ಚಿಂತನೆ ಮಾಡಲಿಕ್ಕಾಗುತ್ತಾ? ಆಗಲ್ಲ. ಅದು ಮನುಷ್ಯರ ಲಕ್ಷಣ. ಮನುಷ್ಯರ ಲಕ್ಷಣ ಎಂತಾದ್ರು ಅಂದ್ರೆ ನಮಗಿರೋದು ಒಂದೇ ಮನಸ್ಸು, ನಾವು ನಿರಂಶರು, ಸಾಂಶರಲ್ಲ, ನಿರಂಶರು. ಆದ್ದರಿಂದ ಒಂದು ಗುಣವನ್ನು ಮಾತ್ರ ಚಿಂತನೆ ಮಾಡಲಿಕ್ಕಾಗುತ್ತೆ. ಅದಕ್ಕೆ ಆಚಾರ್ಯರು ಕೊನೆಗೆ ನಮಗೆ ಆತ್ಮಗುಣೋಪಾಸನ ಅಂತ ಕೊಟ್ರು. ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪ್ರತಿರೇವಚ ಅಂತ ಅದನ್ನ ಕೊಟ್ರು. ನಂತರ ದೇವತೆಗಳ ವಿಚಾರ ಹೇಗೆ? ಅವರು ಸಾಂಶರು, ಅನೇಕ ಅಂಶಗಳಿಂದ ಇರುತ್ತಾರೆ. ಆ ಅಂಶಗಳಿಗೂ ಪ್ರತ್ಯೇಕ ಪ್ರತ್ಯೇಕ ಮನಸ್ಸಿರುತ್ತೆ. ವಿದುರ ಇದ್ದ ಧರ್ಮರಾಜರು ಇದ್ರು, ವಿದುರ ಇದ್ದ ಧರ್ಮರಾಜರು ಇದ್ರು, ಇಬ್ಬರು ಒಂದೇ ವ್ಯಕ್ತಿಯ ಎರಡು ಅಂಶಗಳು. ಇಬ್ಬರಿಗೂ ಮನಸ್ಸಿತ್ತೋ ಇಲ್ವೋ? ಹಾಗಾದರೆ ಇಬ್ಬರು ಒಬ್ಬರು ಒಂದರ ಮೇಲೆ ಮನಸ್ಸು, ಒಬ್ಬರು ಒಂದರ ಮೇಲೆ ಮನಸ್ಸಿಟ್ಟರು, ಯಮಧರ್ಮರಾಜರು ಎರಡು ಕಡೆ ಒಂದೇ ಸಲ ಮನಸ್ಸಿಟ್ಟಂಗಾಯಿತು ಮೂಲ ರೂಪದಿಂದ ನೋಡಿದಾಗ. ಹಾಗೆ ದೇವತೆಗಳು ಏಕಕಾಲದಲ್ಲಿ ಅನೇಕ ಮನಸ್ಸುಗಳಿಂದ, ಮನಸ್ಸಿನ ಭಾಗಗಳಿಂದ ಅನೇಕ ಗುಣಗಳ ಉಪಾಸನೆ ಮಾಡುತ್ತಾರೆ. ಹೌದು,
ಹಾಗಾದ್ರೆ ರಾಯರು ಎಷ್ಟು ಗುಣಗಳ ಉಪಾಸನೆ ಮಾಡುತ್ತಿದ್ರು, ದೇವತೆಗಳವರು ಎಷ್ಟು ಗುಣಗಳ ಉಪಾಸನೆ ಮಾಡಿದ್ರು ಅಂದ್ರೆ ಅದು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಪಟ್ಟಿ ಕೊಡ್ತಾರೆ ಎಷ್ಟು ಗುಣಗಳು. ತಳಿ ಕೆಟ್ಟೋಗುತ್ತೆ. ಅಷ್ಟು ಗುಣಗಳು ನಮಗೆ ಚೂರು ತೋರಿಸಿದ್ದು ಏಕಕಾಲದಲ್ಲಿ ಇಷ್ಟು ಗುಣಗಳು ನಿಮಗೆ ಚಿಂತನೆ ಮಾಡ್ಲಿಕ್ಕಾಗುತ್ತಾ ಅಂದ್ರು. ನಾವು ಬೆಚ್ಚಿಬಿದ್ದು ಅವಾಗ ರಾಯರಂದ್ರು ಇದು ನನಗೆ ಅಭ್ಯಾಸದ್ದು, ಅಭ್ಯಾಸದ್ದು ಸರಸರ ಸರಸರ ಹೇಳ್ತಾ ಬರ್ತಾರವರು. ಅದಕ್ಕೆ ಹೇಳ್ತಾರೆ ದೊಡ್ಡವರನ್ನ ಆಳವಾಗಿ ನೋಡ್ಲಿಕ್ಕೆ ನಮಗಾಗಲ್ಲ, ಅವರು ನಮಗೆ ಎಷ್ಟು ತೋರಿಕೊಡ್ತಾರೋ ಅಷ್ಟರಲ್ಲಿ ಚೂರು ತಿಳ್ಕೊಳ್ಳಿಕ್ಕಾಗುತ್ತೆ. ಯಾಕೆ ನಮ್ದೇ ತಲೆ ಕೆಟ್ಟಿರುತ್ತೆ, ದೋಷಗ್ರಹಣ ಮಾಡಿದಷ್ಟು ಗುಣಗ್ರಹಣ ನಮ್ ಬುದ್ಧಿ ಮಾಡಲ್ಲ, ದೋಷವನ್ನೇ ಗ್ರಹಣ ಮಾಡಿದಷ್ಟು ಗುಣಗ್ರಹಣ ಮಾಡಲ್ಲ. ಅದಕ್ಕೆ ಅವರು ತೋರಿದ ಒಳ್ಳೆ ಗುಣದಲ್ಲಿ ಚೂರೇ ಗ್ರಹಣ ಮಾಡುತ್ತೇವೆ. ಅದನ್ನೇ ಅರಿತಷ್ಟು ವರ್ಣಿಸುವೆ, ನನ್ನ ಯೋಗ ಸಿದ್ಧಿಗೆ ಎಷ್ಟು ಎಟಕತ್ತೋ ಅಷ್ಟು ವರ್ಣನೆ ಮಾಡುತ್ತೇನೆ. ಸ್ಥಿರವಾಗಿ ರಾಗ ನಿಮ್ಗೆ ಗೊತ್ತಲ್ಲ, ರಾಗ ಹೇಗೆ ಹೇಳೋದು ಇದನ್ನ, ಸುಳಾದಿ ಹೇಳೋ ಕ್ರಮ ಗೊತ್ತಾ ನಿಮಗೆ? ಹೌದಾ, ರಾಗ ಒಂದೇ ತಾಳ ಬೇರೆ ಬೇರೆ ಹೌದಾ? ಚೆನ್ನಾಗಷ್ಟು ರಾಗ ತಾಳಗಳ ತಂಟೆಗೆ ನಾನು ಹೋಗಿ ಸುಳಾದಿಗಳು ಹೇಗೆ ಹೇಳಬೇಕು ಅಂದ್ರೆ, ನಮ್ಮ ಇವರೆಲ್ಲರೂ ತುಂಬಾ ಚೀಕಲ ಪರವಿ ಆಚೆ ಕಡೆಯವರು, ಅದರಲ್ಲಿ ನುರಿತವರು, ಸಾವಿರಾರು ಸುಳಾದಿಗಳು ಕಲಿತವರು. ತಾಳ ಬೇರೆ ರಾಗ ಒಂದೇ, ಹೇಳುವ ಕ್ರಮಗಳು ಬೇರೆ. ಹೇಳುವ ಒಂದು ತಾಳ ಹೇಳಿದಂತೆ ಇನ್ನೊಂದು ತಾಳ ಹೇಳಲಿಕ್ಕಿಲ್ಲ, ಕ್ರಮ ಬೇರೆ ಆಗುತ್ತೆ. ಅದು ಸಂಗೀತ ಸಾಮಾನ್ಯವಾಗಿ ಹೇಳುತ್ತೀವಲ್ಲ, ಆ ಸಂಗೀತದಂತೆ ಹೇಳುವುದಲ್ಲದೆ ಪಾರಾಯಣ ಕ್ರಮದಲ್ಲಿ ಸುಳಾದಿಗಳು ಅನಾದಿಯಿಂದ ನಮ್ಮ ದಾಸರಾಯರು ಹುಟ್ಟು ಹಾಕಿದಂತಹ ಒಂದು ಕ್ರಮದಲ್ಲಿ ಹೇಳುವುದು ಎಂಬುದು ತುಂಬ ಬೇರೆ ಇದೆ. ಆ ಒಂದು ರಾಗಗಳನ್ನು ನೀವು ನೋಡ್ಕೋಬೇಕಾಗುತ್ತೆ. ಅದಕ್ಕೆ ಹೇಳಿದೆ ಸ್ಥಿರವಾಗಿ ಮಂತ್ರಾಲಯ ಪುರ ತುಂಗಾ ತೀರದಿ ಹರಿಭಕ್ತ ಪ್ರಹ್ಲಾದ ವರಯಾಗ ಇಲ್ಲಿ ಮಾಡಿ. ಪ್ರಹ್ಲಾದರಾದರು ಯಾಗ ಮಾಡಿದ ಜಾಗ. ಹೌದಾ, ಯಾಗ ಮಾಡಿದ್ರ ಕುಂಡ ಎಲ್ಲಿ ಹಾಕಿದ್ರು, ಕುಂಡ ಎಲ್ಲಿ ಹಾಕಿದ್ರು, ಇಲ್ಲಿ ರಾಯರ ವೃಂದಾವನ ಇರುವ ಜಾಗವೇ ಕುಂಡ ಹಾಕಿದ ಜಾಗ. ಹರಿಭಕ್ತ ಪ್ರಹ್ಲಾದ ವರ ಯಾಗ ಇಲ್ಲಿ ಮಾಡಿ. ಅದು ಎಲ್ಲಿ ಯಾಗ ಇಲ್ಲಿ ಮಾಡಿ ಅಂತ ಹೇಳ್ಬೋದು. ವರಯಾಗ ಒಳ್ಳೆ ಯಾಗ ಮಾಡಿದ್ರು ಅಂದ್ರೆ ಹೇಳಿದ್ರು ದೇವರೇ ನರಸಿಂಹದೇವರೇ ಬಂದು ಕೂತರಂತೆ ಆ ಯಾಗಕ್ಕೆ. ಸ್ವಾಮಿ ಬರಬೇಕು ಅಂದ್ರೆ ಬಂದೇ ಮಹಾರಾಯ ಅಂತ ಬಂದು ಎದುರಿಗೆ ಕೊಟ್ಟದ್ದು ತಗೊಂಡು ಹೋದ ಅಂತಕ್ಕನ್ನೇ ಯಾಗ ಬೇಕಾ ಅಂದ್ರು. ಅದಕ್ಕೆ ವರಯಾಗ ಇಲ್ಲಿ ಮಾಡಿ, ಆ ಯಾಗದಲ್ಲಿ ದೇವರು ಬಂದು ಕೂತ ಕೂಡಲೇ ಬ್ರಹ್ಮದೇವರು ಬಂದ್ರು, ಎಲ್ಲರೂ ಬಂದ್ರು, ದೇವತೆಗಳೆಲ್ಲ ಬಂದ್ಬಿಟ್ರಂತೆ. ಸುರರಿಗೆ ಅಮೃತ ಉಣಿಸಿ ತಾವೇ ತಮ್ಮ ಕೈಯಿಂದ ದೇವತೆಗಳಿಗೆ ಅಮೃತ ಯಜ್ಞದಲ್ಲಿ ಭಾಗವಾಗಿ ಉಣಿಸಿದರಂತೆ. ಸುರರಿಗೆ ಅಮೃತ ಉಣಿಸಿ ಪರಿಪರಿ ಕ್ರಿಯೆ ಮಾಡಿ ಪರಿಶುದ್ಧನಾದನೆಂದು. ಇಲ್ಲಿ ನಾನಾ ರೀತಿಯಾಗಿರತಕ್ಕಂಥ ಕ್ರಿಯೆಗಳನ್ನ ಮಾಡಿದ್ರು. ಏನು ಕ್ರಿಯೆಗಳು ಮಾಡಿದ್ರು ಅಂತ ಪ್ರಶ್ನೆ. ಅದಕ್ಕೆ ನರಸಿಂಹದೇವರು ಪ್ರಹ್ಲಾದರಾಜರಿಗೆ ಅಪ್ಪಣೆ ಕೊಡುತ್ತಾರೆ, ಹೇಳ್ತಾರೆ ಭೋಗೇನ ಪುಣ್ಯಂ ಕುಶಲೇನ ಪಾಪಂ ಅಂತ. ನಿನ್ನ ಪುಣ್ಯವನ್ನ ಭೋಗಪಟ್ಟು ಕಳಕು, ಪಾಪವನ್ನ ಪ್ರಾಯಶ್ಚಿತ್ತ ಕ್ರಿಯೆಗಳನ್ನ ಮಾಡಿ ಕಳಕು ಅಂದ್ರು. ಅರ್ಥ ಆಗಿಲ್ಲ ನಮಗೆ, ಯಪ್ಪ ಪ್ರಹ್ಲಾದರಾದರೂ ಪಾಪಗಳು ಮಾಡಿದ್ರೆ ಅಂದರೆ ಹಾ ಹೇಗೆ, ದೇವರ ಧ್ಯಾನದಲ್ಲಿರುವಾಗ ಮಾಡಬೇಕಾದ ಕರ್ಮ ಮಾಡದೇ ಹೋದರೆ. ಜ್ಞಾನಿಗಳು ದೊಡ್ಡವರಿದ್ರು, ಯಾರು ವಾದಿರಾದ್ರನ್ನು ತಗೊಳ್ಳೋಣ, ಈಗಲೂ ಸೋದೆ ಮಠದಲ್ಲಿ
ಏಕಾದಶಿ ದಿನ ಪೂಜಾ ಬೆಳಿಗ್ಗೆ ಆದರೆ ಆ ಪೂಜಾ ಕಾಲಕ್ಕೆ ವಿಶೇಷವಾಗಿರತಕ್ಕಂಥ ಒಂದು ಪದ್ಧತಿ ಇದೆ. ಏನು? ಉತ್ತರ ಪೂಜೆ ಇಲ್ಲ. ಯಾಕೆ? ವಾದಿರಾದರೂ ನೈವೇದ್ಯ ಮಾಡಿ ಆರತಿ ಮಾಡಿ ಹಾಗೆ ಭಗವಂತನ ಚಿಂತನೆ ಮಾಡುತ್ತಾ ಕೂತವರು ಭುಜಂಗಿಸಲಿಲ್ಲ ಅಂತ. ಅವತ್ತು ಉತ್ತರ ಪೂಜೆ ಮಾಡದೆ ಸೀದಾ ಧ್ಯಾನದಿಂದ ಎದ್ದದ್ದೇ ಮಾರನೇ ದಿನ, ಅಂದ್ರೆ ದ್ವಾದಶಿ ಬೆಳಿಗ್ಗೆ ಸ್ನಾನಕ್ಕೆ ಎದ್ದುಬಿಟ್ರಂತೆ. ಅಂಥ ಕಾಲಕ್ಕೆ ಅಲ್ಲ, ಸಂಧ್ಯಾವಂದನೆ ಬಿಟ್ರೇನವರು ಧ್ಯಾನದ ಕೂತ್ಕಾರಕ್ಕೆ ಸಂಧ್ಯಾವಂದನೆ ಮಾಡೋದು ಬಿಟ್ಬಿಟ್ಟಿರ್ತಾರೆ ಎಂಥವು ಅಂದ್ರೆ ಹೇಳ್ತಾ ಇದ್ದಾರೆ. ಅಂಥ ಚಿಕ್ಕ ಚಿಕ್ಕದ್ದು ಅದಕ್ಕೆ ಪ್ರಾಯಶ್ಚಿತ ಮಾಡಿಕೊ ಅಂತ ಹೇಳ್ತಾರೆ. ಕೃಷ್ಣ ಹೇಳ್ತಾನೆ ಮುಚುಕುಂದ ಮಹಾರಾಜನಿಗೆ, ಹೇ ಮುಚುಕುಂದ ನೀನು ಪ್ರಾಯಶ್ಚಿತ ಮಾಡಿಕೊಳ್ಳಯ್ಯ. ಯಾಕಪ್ಪ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ಪ್ರಾಯಶ್ಚಿತ್ತ ಅಂದ್ರೆ ರಾಜನಾಗಿ ನೀನು ಬೇಟೆ ಆಡುವಾಗ ನಾನಾ ಪ್ರಾಣಿಗಳನ್ನ ಕೊಂದಿರ್ತೀಯಲ್ಲ, ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊ. ಅಲ್ಲ, ಬೇಟೆ ಆಡುವುದು ರಾಜನ ಧರ್ಮವಲ್ಲ. ಹೌದು, ಧರ್ಮ ಹೌದು, ಅಲ್ಲಿ ಕೊಂದದ್ದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದು ಧರ್ಮವೇ, ಅದಕ್ಕೆ ಮಾಡಿಕೊ. ಇದು ದೇವರು ಹೇಳಿದ ಒಳಗಿನ ಟೆಕ್ನಿಕ್. ಅದಕ್ಕೆ ಪರಿಪರಿ ಕ್ರಿಯೆ ಮಾಡಿ ಪರಿಶುದ್ಧನಾದನೆಂದು ಅರಿತು ಈ ಸ್ಥಳದಲ್ಲಿ ಗುರು ರಾಘವೇಂದ್ರ ರಾಯ ಶರೀರ ಪೋಗಾಡಿಸಿ, ಇಲ್ಲಿ ಪರಿಪರಿ ಕ್ರಿಯೆ ಮಾಡಿ ಪರಿಶುದ್ಧನಾದ ಪ್ರಹ್ಲಾದರಾಜರು ಅದಕ್ಕೆ ಕೆಳಕೊಂಡು ಈ ಸ್ಥಳದಲ್ಲಿ ಗುರು ರಾಘವೇಂದ್ರರು ಶರೀರ ಪೋಗಾಡಿಸಿ ಇಲ್ಲಿ ಪರಲೋಕ ಸಾಧನ ಪರಿಪೂರ್ತಿ ಮಾಡಿಕೊಂಡು ಪರಲೋಕಕ್ಕೆ ಬೇಕಾಗಿರತಕ್ಕಂಥ ಸಾಧನವನ್ನ ಪೂರ್ಣ ಮಾಡಿಕೊಂಡ್ರಂತೆ. ಶ್ರೀ ಕೃಷ್ಣ ಚರಣಕ್ಕೆರಗಿ ಸಂತೋಷದಲ್ಲಿ. ಅಲ್ಲ, ಅವರು ಪೂಜಾ ಮಾಡಿದ್ದು ಯಾರನ್ನ? ರಾಮನ್ನ. ಮತ್ತೆ ಕೃಷ್ಣನ ಚರಣಕ್ಕೆರಗಿದ್ರು ಅಂತ ಹೇಳ್ತಾರಲ್ಲ, ಅಂದ್ರೆ ಅವರ ಅಂಕಿತ ನಾಮ ಶ್ರೀಕೃಷ್ಣ. ಯಾರು ಶ್ರೀಕೃಷ್ಣ ಅಂದ್ರಲ್ಲ, ವ್ಯಾಸರಾಜರಾಗಿದ್ದಾಗ. ಹೌದಾ? ವ್ಯಾಸರಾಜರಾಗಿದ್ದಾಗ ಶ್ರೀಕೃಷ್ಣ ಆತನೇ ಇಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಅಂಕಿತ ನಾಮ ಯಾವುದು? ಧೀರ ವೇಣುಗೋಪಾಲ ಅಂತ, ವೇಣುಗೋಪಾಲ. ಅದಕ್ಕೆ ಶ್ರೀಕೃಷ್ಣನ ಚರಣಕ್ಕೆರಗಿ ಸಂತೋಷದಲ್ಲಿ ಧರೆಯ ಮೇಲಿದ್ದ ಜನರ ಪೊರೆಯಬೇಕೆಂದೆನಲು ಹರಿ ನೋಡಿದ ನೀವರ ಪರಮ ದಯಾಳುತನವ. ಧರೆಯ ಮೇಲಿದ್ದ ಜನರ ಪೊರೆಯಬೇಕೆಂದೆನಲು. ಪ್ರತಿಯೊಂದು ಜನ್ಮದಲ್ಲಿ ಅವರು ದೇವನ ಕೇಳಿಕೊಂಡಿದ್ದು, ಸ್ವಾಮಿ ನನ್ನನ್ನೇನೋ ಮೇಲೆ ಕರ್ಕೊಂಡು ಹೋಗ್ತಾ ಇದೀಯಾ, ಈ ಸುತ್ತಿದ್ದವರೇನೋ ಅವರಿಗೆ ಮೇಲಕ್ಕಲ್ಲ, ಅದರಲ್ಲಿ ಹೋಗಬೇಕು ಅಂತ ಇಲ್ಲವೇ ಇಲ್ಲ, ಇಲ್ಲೇ ಪರ್ಮನೆಂಟ್ ಆಗಿರಬೇಕು ಅಂತ ಕೇಳ್ಕೊಂತ ಇದ್ದಾರೆ. ನಾವು ಅಷ್ಟೇ ಅಲ್ಲ, ರಾಯರತ್ರ ಹೋಗಿ ಏನ್ ಕೇಳ್ತೀವಿ? ಸ್ವಾಮಿ ಸಂಸಾರೇ ಅಕ್ಷಯ ಸಾಗರೇ ಅಂತ ಕೇಳ್ತೀವಿ. ಯಾರಿಗಾದ್ರೂ ಇದು ಅಕ್ಷಯ ಸಾಗರ ಬಾ ಭೀಕರ ಅಂತ ಅನಿಸ್ತಾ ಇದೆಯಾ? ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ, ಒಳ್ಳೆ ಮನೆ ಕಟ್ಟಿದೀವಿ, ಎಲ್ಲ ಅನುಕೂಲವಿದೆ, ಊಟ ತಿಂಡಿ ಎಲ್ಲ ತೀರ್ಥ ಚೆನ್ನಾಗಿದೆ, ಮಧ್ಯೆ ಮಧ್ಯೆ ಕಷ್ಟ ಬರ್ತಾ ಇದೆ. ಇದು ಬರ್ದಂಗಿದ್ರೆ ಫಸ್ಟ್ ಕ್ಲಾಸ್ ಇಲ್ಲೇ ಇರ್ಬೋದು. ರೋಗ ರುಜಿನ ಇಲ್ಲದೆ ಎಲ್ಲ ಫೆಸಿಲಿಟಿ ಇದ್ದರೆ ನಮ್ಮವ್ರ ಜೊತೆಗೆ ಇಲ್ಲೇ ಇರಬೇಕು ಅಂತ ಅನ್ನಿಸದೆ ಇರೋದು ಯಾರಿದ್ದಾರೆ? ಎಲ್ಲರಿಗೂ ಅನ್ಸುತ್ತೆ. ಮತ್ತೆ ಒಳಗಿಂದ ಪಕ್ಕರ ನಗು ಬರ್ತಾ ಇರುತ್ತೆ, ನಮ್ ಕೇಣಿಸಲ್ಲ. ಸಂಸಾರೇ ಅಕ್ಷಯ ಸಾಗರೇ ಅಂದಾಗ ಎಲೆನಿ ನಾನಿನ್ ಚೆನ್ನಾಗಿದೆ, ಸುಮ್ಮನೆ ಬರೇ ಬಾಯಿ ಮಾತು ಹೇಳ್ತಿದ್ಯಲ್ಲೋ. ಅದಕ್ಕೆ ಹೇಳ್ತಾ ಇದ್ದಾರೆ, ಧರೆಯ ಮೇಲಿದ್ದ ಜನರ ಕೊರೆಯಬೇಕೆಂದೆನಲು. ಭೂಮಿ ಮೇಲಿರುವ ಜನರನ್ನ ನಾನು ಕೊರೆಯಬೇಕು. ಏನ್ ಕೊರೆಯೋದು? ಒಂದು ಏನ್ ಮಾಡ್ತೀಯಪ್ಪ ನರಸಿಂಹ ಕೇಳ್ದ. ಕೇಳಿದ್ದಕ್ಕಂದ್ರು ಇವರಿಗೆ ಈ ಸಂಸಾರದ ಮೇಲಿಗೆ ಹೇಸಿಗೆ ಹುಟ್ಟಿಸಿ ನಿನ್ನ ಪಾದದಲ್ಲಿ ಭಕ್ತಿ ಹುಟ್ಟಿಸಿ ನಿನ್ನ ಹತ್ರ ಕರಕೊಂಡು ಬರಬೇಕು, ಅದು ನನ್ನ ಜವಾಬ್ದಾರಿ. ಕೇವಲ ನಿನ್ನ ತತ್ವಜ್ಞಾನ ಕೊಡೋದು ಮಾತ್ರ ಅಲ್ಲ, ಇವರಿಗೆ ಸಂಸಾರದಲ್ಲಿ ಹೇಸಿಗೆ ಬರುವಂತೆ ಮಾಡೋದು ನನ್ನ ಜವಾಬ್ದಾರಿಯೇ. ಮಾಡಿ ನಿನ್ನ ಹತ್ರ ನಾನು ಕರಕೊಂಡು ಬರಬೇಕು.
ಅದನ್ನೇ ಪ್ರಹ್ಲಾದರಾದರು ಹೇಳಿದ ನರಸಿಂಹನಿಗೆ, ಒಬ್ಬನೇ ನಾನು ಬರಲ್ಲ, ನನ್ನ ಸುತ್ತಿದ್ದವರನ್ನ ಕರಕೊಂಡು ಬರುತ್ತೇನೆ ಅಂದಾಗ ಹರಿ ನೋಡಿದ ನಿವರದು ಪರಮ ದಯಾಳು ತನವ. ಹೌದು, ಬಹಳ ದಯಾಳುಗಳು ಅಂತ ಹೇಳಿ ಗುರು ಅಂತರ್ಯಾಮಿಯಾಗಿ ವರವ ನೀಡಲು ಜಗಕ್ಕೆ ನರಹರಿ ತಾನೇ ನಿಂದು ನಿರುತ ಪೂಜೆಯ ಗುಂಡು. ಅದಕ್ಕೆ ನರಸಿಂಹದೇವರು ಹೇಳಿದರು ಪ್ರಹ್ಲಾದರಾದರಿಗೆ, ನಿನಗೀ ಒಂದು ಆಸೆ ಇದೆಯಲ್ಲ ಎಲ್ಲರನ್ನ ಕರ್ಕೊಂಡು ಬರಬೇಕು ಅಂತ. ಸರಿಯಪ್ಪ, ನಿನ್ನೊಳಗೆ ನಾನೇ ನಿಂತು ಎಲ್ಲರನ್ನ ಉದ್ಧಾರ ಮಾಡುತ್ತೇನೆ, ನಿನ್ನೊಳಗೆ ನಿಂತು ನಾನು ಪೂಜಾ ತಗೊಳ್ಳುತ್ತೇನೆ. ಗುರು ಅಂತರ್ಯಾಮಿಯಾಗಿ ನಾನಿದ್ದುಕೊಂಡು ವರ ಜಗಕ್ಕೆ ವರವ ನೀಡಲು ನರಹರಿ ತಾನೇ ನಿಂದು ನಿರುತ ಪೂಜೆಯಗೊಂಡು ಸಿರಿಯುಳ್ಳ ಕೀರುತಿಯ ಸ್ವರರ ಪಾಲಕ ಚಕ್ರಧರ ನಾರಾಯಣ ತಾನಿವರ ಸನ್ನಿಧಾನನಾಗಿ. ಇಲ್ಲಿ ಚಕ್ರಧರ ನಾರಾಯಣ ನಿಂತಿದ್ದಾನೆ ಅಂದ್ರು. ಇವರ ವೃಂದಾವನ ಸುತ್ತು ಚಕ್ರ ತಿರುಗ್ತಾ ಇದೆ. ಅದೇನ್ರಿ ಅವರು ಮಾತ್ರ, ಮಿಕ್ಕ ವೃಂದಾವನ ಯಾರು ಯಾರು ದೇವತೆಗಳು ವೃಂದಾವನದಲ್ಲಿ ಕೂತಿದ್ದಾರೋ ಅವರ ವೃಂದಾವನ ಸುತ್ತು ಭಗವಂತನ ಚಕ್ರ ತೆರೆತಾನೇ ಇರುತ್ತೆ. ಅದರಲ್ಲಿ ವಿಶೇಷವಾಗಿ ಇವರ ಪರಿಚಯ ಸ್ವಲ್ಪ ಆಗಬೇಕು, ಇಲ್ಲದಿದ್ರೆ ಸುಮ್ಮನೆ ಹಾಗೆ ಸುಳಾದಿ ಮುಂದೆ ಹೋಗ್ಬಿಡುತ್ತೆ. ಪ್ರಹ್ಲಾದರಾದರ ಪರಿಚಯ ಆಗಬೇಕು. ಪ್ರಹ್ಲಾದರಾಜರು ತಾಯಿ ಗರ್ಭದಲ್ಲಿರುವಾಗ ಹಿರಣ್ಯಕಶಿಪು ತಪಸ್ಸಿಗೆ ಹೋಗಿದ್ದ. ಇಂದ್ರದೇವರು ದಾಳಿ ಮಾಡಿ ದೈತ್ಯರನ್ನ ಸೋಲಿಸಿ ಈಕೆಯನ್ನ ಕರ್ಕೊಂಡು ಹೋಗ್ತಾ ಇದ್ರು. ಆಕೆ ಅಳತಾ ಇದ್ಲು. ಏನಮ್ಮ? ಇಂದ್ರಲೋಕ ಸೂರೆ ಮಾಡಿದ ಅಸುರ ತನ್ನ ದೈವ ತೋರಿದ ಅಂತ. ಆವಾಗ ನಾರದರು ಬಂದ್ರು, ಇಂದ್ರ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ ಈಕೆಯನ್ನ? ಅವಾಗ ಹೇಳ್ತಾರೆ ಇಂದ್ರದೇವರು, ಈಕೆ ಗರ್ಭದಲ್ಲಿ ಅಭಿಷಕ್ಯಂ ವೀರ್ಯಮಾಸ್ತೆ, ತಡೀಲಿಕ್ಕೆ ಸಾಧ್ಯವಿಲ್ಲ ಅಂತ ಭೀಕರವಾದ ಶಕ್ತಿ ಇರುವಂತ ವೀರ್ಯ ಕೂಸು ಒಳಗಿದೆ. ಈಕೆ ಪ್ರಸವ ಆದ ಮೇಲೆ ಆ ಕೂಸನ್ನ ಕೊಂದು ಬಿಟ್ಟು ಬಿಡುತ್ತೇನೆ. ಇದು ಇಂದ್ರದೇವರು ಹೇಳಿದ್ದು. ಕೂಸನ್ನ ಯಾಕೆ, ಇವರಪ್ಪನೇ ಇಷ್ಟು ಕಾಟ ಕೊಡ್ತಿದ್ದಾನೆ ಜಗತ್ತಿಗೆ, ಇನ್ನ ಮಗು ಎಷ್ಟು ಕಾಟ ಕೊಡ್ತಾನೋ, ಅದಕ್ಕೆ ಜಗತ್ತಿಗೆ ಒಳ್ಳೇದಾಗಬೇಕು ಎಂಬೋ ದೃಷ್ಟಿಯಿಂದ ಈ ಮಗುವನ್ನ ಕೊಂದು ಬಿಡುತ್ತೇನೆ ಅಂದಾಗ ನಾರದರು ಕೊಟ್ಟ ಉತ್ತರ ಏನು ಕೊಡಬೇಕು ಉತ್ತರ? ಒಳ್ಳೆ ಪಾಪ, ಒಳ್ಳೆ ಪರಮ ಭಾಗವತ, ಅವನನ್ನ ದಯದಿಂದ ಕೊಲ್ಲದೆ ಬಿಟ್ಟು ಬಿಡು ಅಂತ ಕೇಳಬೇಕು. ಹೌದಾ? ಹಾಗೆ ಕೇಳಿಲ್ಲ. ನಾರದರ ಉತ್ತರ ಎಂಥದ್ದು ಅಂತ ಹೇಳ್ತಾ ಇದ್ದಾರೆ. ನಿನ್ನಿಂದ ಕೊಲ್ಲಲಿಕ್ಕಾಗಲ್ಲ, ನ ತ್ವಯಾ ಪ್ರಾಪ್ಯತೆ ಸಂಸ್ಥಾಂ ಅನಂತಾನುಚರೋ ಬಲಿ, ನಿನ್ನಿಂದ ಸಾವು ಈ ಹುಡುಗನಿಗೆ ಬರಲ್ಲ. ಸಾಕ, ತ್ವಯಾ ನ ಪ್ರಾಪ್ಯತೆ ಸಂಸ್ಥಾಂ, ಸಂಸ್ಥಾ ಅಂದ್ರೆ ಸಾವು, ಸಂಸ್ಥಾ ಇವನಿಗೆ ಬರಲ್ಲ, ನಿನ್ನಿಂದ ಬರ್ಲಿಕ್ಕಾಗಲ್ಲ. ಯಾಕೆ ಬರಲ್ಲ? ನಾನು ವಜ್ರಧಾರಿ, ಈ ಚಿಕ್ಕ ಕೂಸು ಕೊಲ್ಲಿಕ್ಕಾಗಲ್ಲ ನನಗೆ. ಅವ್ರ ಕೇಳ್ತಾರೆ, ಇವನು ಸಾಮಾನ್ಯನಲ್ಲ, ಯಾರು? ಅನಂತ ಅನುಚರ ಬಲಿ ಅಂತ ಹೇಳ್ತಾರೆ. ಅನಂತನ ಅನುಚರನಾಗಿದ್ದಾನೆ, ಮಹಾಬಲಿಷ್ಠನಾಗಿದ್ದಾನೆ. ಅಲ್ಲ, ಬಲಿಷ್ಠ ದೊಡ್ಡವನಾದ್ಮೇಲೆ ಆಗ್ತಾನೆ, ಚಿಕ್ಕ ಹುಡುಗಿರಿದ್ದಾಗ ಬಲಿಷ್ಠರಿರುತ್ತಾರ? ಅದು ಹೊಟ್ಟೆ, ತಾಯಿ ಹೊಟ್ಟೆಯಲ್ಲಿ. ಅದಕ್ಕಂದ್ರು ಅನಂತಾನುಚರ ಶೇಷದೇವರ ಆವೇಶ ವಿಶೇಷವಿದೆ, ಸನ್ನಿಧಾನವಿದೆ ಅಂದ್ರು. ಶೇಷದೇವರ ಸನ್ನಿಧಾನವಿದೆ. ಸ್ವಯಂ ವಾಯುದೇವರೇ ಮಧ್ವಾಚಾರ್ಯ ಹೇಳಿದ್ರು. ಏನು? ಪ್ರಹ್ಲಾದ ನಿತ್ಯ ಭಕ್ತಿಮಾನ್, ಯಾಕೆ ವಾಯುನಾಚ ಸಮಾವಿಷ್ಟ
ವಾಯುದೇವರ ಆವೇಶವಿದೆ, ಶೇಷದೇವರ ಆವೇಶವಿದೆ, ಇನ್ನ ವಿಜಯೀಂದ್ರರು ಹೇಳುತ್ತಾರೆ ವ್ಯಾಸರಾಜರ ಕುರಿತು. ಪ್ರಹ್ಲಾದಸ್ಯಾವತಾರೋಸೌ ಇಂದ್ರಸ್ಯಾನುಪ್ರವೇಶವಾನ್, ಇಂದ್ರದೇವರಾವೇಶವೂ ಇದೆ. ಸ್ವಯಂ ಕರ್ಮದ ದೇವತೆಗಳು, ಅದರೊಳಗೆ ಇಂದ್ರದೇವರ ಆವೇಶ, ಪ್ರಹ್ಲಾದರಾಜರು ಅದರಲ್ಲಿ, ನಂತರ ಶೇಷದೇವರ ಆವೇಶ, ವಾಯುದೇವರ ಆವೇಶ, ನರಸಿಂಹದೇವರ ಸ್ವಯಂ ಸನ್ನಿಧಾನ. ಹೇಗಿರಬೇಕದು? ಅಟಂ ಬಾಂಬ್ತಾರೆ. ಇಂಥ ವ್ಯಕ್ತಿ ಹೊಟ್ಟೆಯಲ್ಲಿ ಕೂತಿದ್ರೆ ಅದಕ್ಕೆ ನಿನ್ನಿಂದ ಸಾವು ಆ ಕೂಸಿಗೆ ಬರಲ್ಲ ಅಂದ್ರು. ಮತ್ತು ಅಲ್ಲಿ ಪ್ರಶ್ನೆ, ಹೌದಾ, ನಾರದರಿಗೆ ಗೊತ್ತಿದ್ದ ವಿಷಯ ಇಂದ್ರದೇವರಿಗೆ ಹೇಗೆ ಗೊತ್ತಿಲ್ಲದೆ ಹೋಯಿತು? ಹಾಗಂದ್ರೆ ನಾರದರಿಗೆ ಇಂದ್ರದೇವರಿಗೆ ಮೊದಲೇ ಗೊತ್ತಿತ್ತು. ಹೌದಾ, ಒಳಗೆ ಇವರೇ ಇದ್ರು, ಆ ಕೂಸಿನೊಳಗೆ ಇದ್ದದ್ದು ಇವರೇ. ಇಂದ್ರಸ್ಯ ಅನುಪ ಇಂದ್ರ ಇಂದ್ರಸ್ಯ ಅನುಪ್ರವೇಶವಾನ್ ಅಂತ ಹೇಳಿದ್ರು. ಅಂದ್ರೆ ಜಗತ್ತಿಗೆ ಈ ಕೂಸ್ ಯಾರು ಅಂತ ತೋರಿಕೊಡಲಿಕ್ಕೆ ಇಂದ್ರದೇವರು ನಾಟಕ ಆಡಿದರೆ ಅವರ ತಾಯಿಯನ್ನ ಕರಕೊಂಡು ಹೋದಂತೆ. ನಾರದರು ಬಂದು ಇವ ನನ್ನ ಶಿಷ್ಯನಾದ್ದರಿಂದ ಅವನ ಪರಿಚಯ ಮಾಡಿಕೊಡುವುದು ನನಗೆ ಬೇಕು ಅಂತ ಕೇಳಿಕೊಂಡು ಬಂದು ಹೇಳಿದ್ರು. ಇಷ್ಟು ನಾಟಕ ನಡೆಯುತ್ತಲ್ಲಿ ಇದು ಭಾಗವತ. ಆದ್ದರಿಂದ ಆ ಒಳಗಿನ ಕೂಸು ಎಂಥ ಶಕ್ತಿವಂತ ಆಗಿರಬೇಕು, ಅದ್ಭುತವಾದಂಥ ದೇವತೆಗಳ ಸನ್ನಿಧಾನ, ಅಂಥ ಶಕ್ತಿ ಇದೆ. ಅದಕ್ಕೆ ಸುರರ ಪಾಲಕ ಚಕ್ರಧರ ನಾರಾಯಣ ತಾನಿವರ ಸನ್ನಿಧಾನನಾಗಿ, ಭಗವಂತನ ವಿಶೇಷ ಸನ್ನಿಧಾನ ಇವರಲ್ಲಿ ಅಚ್ಚಳಿಯದೇ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡುತ್ತಾನೆ? ಇವರಿಗೆ ಫಲ ತಂದೀವ ಇಹ ಪರದಲ್ಲಿ ಇನ್ನು, ಇವರೊಳಗೆ ನಿಂತು ಇವರಿಗೆ ಇಹದಲ್ಲೂ ಪರದಲ್ಲೂ ಫಲವನ್ನ ಭಗವಂತ ತಂದು ಕೊಡತಾ ಇದ್ದಾನೆ. ಅದಕ್ಕೆ ಇವರ ಸನ್ನಿಧಾನನಾಗಿ ಎಂಬುದಕ್ಕೆ ಮುಂದೆ ಉತ್ತರ ಕೊಡುತ್ತಾರೆ. ರಾಘವೇಂದ್ರರೆಂಬ ರೂಪವೇ ತಾನಾಗಿ, ರಾಘವೇಂದ್ರರೆಂಬ ನಾಮವಿರಿಸಿಕೊಂಡು ರಾಘವೇಂದ್ರರಿನ್ನು ಮಾಡಿದಂಥ ಪುಣ್ಯ ಭೋಗವರಿತು ತನ್ನ ಭಾಗವತರಿಗೀವ. ರಾಘವೇಂದ್ರ ರೂಪಿ ಗೋಪಾಲ ವಿಠಲ ಅಂತಾರೆ. ರಾಯರ ಆಕಾರದಲ್ಲಿ ಆ ಸ್ವಾಮಿ ನಿಂತಿದ್ದಾನೆ. ಅದೇ ತಾನಿವರ ಸನ್ನಿಧಾನನಾಗಿ ಇವರಿಗೆ ಫಲ ತಂದೀವ ಇಹ ಪರದಲ್ಲಿ ಇನ್ನು, ಕರುಣಾಕರ ರಂಗ ಗೋಪಾಲ ವಿಠಲ ತನ್ನ ಶರಣರ ಪೊರೆವಂಥ ಚರಿಯ ಪರಿ ಪರಿ ಉಂಟು. ಅವರನ್ನ ನಾನಾ ರೀತಿಯಾಗಿ ರಕ್ಷಣೆ ಮಾಡುತ್ತಾನೆ ದೇವರು. ಭಕ್ತರನ್ನ ರಕ್ಷಣೆ ಮಾಡುವ ಚರಿಯ ನಾನಾ ರೀತಿಯಲ್ಲಿದೆ ಎಂಬುದನ್ನ ತೋರಿಕೊಡ್ತಾ ಬರುತ್ತಾರೆ. ರಾಘವೇಂದ್ರ ಸ್ವಾಮಿಗಳ ವೃಂದಾವನದಲ್ಲಿ ಭಗವಂತ ಹೇಗೆ ನಿಂತಿದ್ದಾನೆ ಎಂಬುದನ್ನ ವರ್ಣನೆ ಮಾಡುತ್ತಾರೆ. ನರಹರಿ ರಾಮಕೃಷ್ಣ ಸಿರಿವೇದ ವ್ಯಾಸ ಎರಡೆರಡು ನಾಲ್ಕು ಹರಿ ಮೂರು ತಿಗಳು. ನರಹರಿ ರಾಮಕೃಷ್ಣ ಸಿರಿವೇದ ವ್ಯಾಸ ಎಷ್ಟಾಯಿತು? ನರಹರಿ ರಾಮ ಕೃಷ್ಣ ನಾಲ್ಕಾಯಿತು. ಎರಡೆರಡು ನಾಲ್ಕು ಒಂದು ಎಷ್ಟಾಯ್ತು? ಅಲ್ಲ ಅಲ್ಲಿ ಎರಡೆರಡು ಅಂದ್ರೆ ನಾಲ್ಕು ಅಂತ ವ್ಯಾಖ್ಯಾನ. ಎರಡೆರಡು ಅಂದ್ರೆ ನಾಲ್ಕು ನಿಂತಿವೆ. ಅಲ್ಲ, ನಾಲ್ಕು ನಿಂತಿವೆ ಅಂದಾಗ, ನಾಲ್ಕು ನಿಂತಿವೆ ಅಂದಾಗ ಹೇಗ್ ನಿಂತಿವೆ? ಒಬ್ಬೊಬ್ಬರು ಒಂದೊಂದು ಕಡೆ ಹಾಗೆ ನಿಂತಿದ್ದಾರೋ, ನಾಲ್ಕು ಜನ ಸೀರಿ ಒಂದೇ ಕಡೆ ನಿಂತಿದ್ದಾರೋ, ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಜನ ನಿಂತಿದ್ದಾರೋ, ಇಬ್ಬರಿಬ್ಬರು ನಿಂತಿದ್ದಾರೋ ಅಂತ ಕೇಳಿದರೆ ಆ ಕ್ವಶನ್ ಆನ್ಸರ್ ಕೊಟ್ಟದ್ದು ಎರಡೆರಡು ಇಬ್ಬರಿಬ್ಬರಿಬ್ಬರಿಬ್ಬರು ನಿಂತಿದ್ದಾರೆ. ನಾಲ್ಕು ಹರಿಮೂರ್ತಿಗಳು, ನರಹರಿ ರಾಮ ಕೃಷ್ಣ ವೇದವ್ಯಾಸ, ಅದರಲ್ಲಿ ಎರಡೆರಡು ಅಂದ್ರೆ ಯಾವ್ದಾವ್ ತಗೊಂತೀರಿ ಅಂದ್ರು. ಕ್ರಮ ಪ್ರಕಾರ ತಗೊಳ್ಳ್ರಿ, ನರಹರಿ ರಾಮ ಒಂದು ಕಡೆ, ಕೃಷ್ಣ ವೇದವ್ಯಾಸ ಒಂದು ಕಡೆ, ಈ ರೀತಿಯಲ್ಲಿ ಎರಡೆರಡು ರೂಪಗಳು ನಿಂತಿವೆ ಅಂದ್ರು.
ಅದ ಹೆಡತ ಎರಡೆರಡು ನಾಲ್ಕು ಹರಿಮೂರು ತಿಗಳು ಪರಿವಾರ ಸಹಿತನಾಗಿ ಸಿರಿ ಸಹಿತ ನಿಂದು ಸುರಗುರು ಮಧ್ವಾಚಾರ್ಯರೇ ಮೊದಲಾಗಿ ತರುವಾಯದಲ್ಲಿನ್ನು ತಾರತಮ್ಯಾನುಸಾರ ಪರಿ ಪರಿ ಯತಿಗಳು ಇರುತಿಪ್ಪರಿವರಲ್ಲಿ. ಇವರೊಳಗೆ ಅಂದರೆ ಈ ವೃಂದಾವನದಲ್ಲಿ ಎಲ್ಲಾ ಯತಿಗಳು ಇದ್ದಾರಂತೆ. ಪದ್ಮನಾಭ ತೀರ್ಥರು ಮೊದಲುಕೊಂಡು ಎಲ್ಲಾರು ಮಧ್ವಾಚಾರ್ಯರು ಪದ್ಮನಾಭ ತೀರ್ಥರು ಮೊದಲುಕೊಂಡು ಎಲ್ಲಾ ಯತಿಗಳು ಇದ್ದಾರೆ. ಎಲ್ಲಾ ಜ್ಞಾನಿಗಳು ನಿಂತಿದ್ದಾರೆ, ದೇವತೆಗಳು ನಿಂತಿದ್ದಾರೆ. ಹೇಗೆ ತಾರತಮ್ಯಾನುಸಾರ ಅಂತ ಹೇಳಿದ್ರು. ತಾರತಮ್ಯಾನುಸಾರ ಅಂದಾಗ ದೇವತೆಗಳು ಬಂದ್ರು, ನಂತರ ಯತಿಗಳು ನಿಂತರು. ಹರುಷದಿಂದಲೀ ವೇದ ಒರೆದು ಶಾಸ್ತ್ರಗಳಿನ್ನು ಪರಿಪರಿ ಪುರಾಣ ಭಾರತ ಆಗಮದಲ್ಲಿ ಸರಿ ಸರಿ ಬಂದಂತೆ ಸರಿ ಗಮವೆನುತಲಿ ಭರದಿಂದ ಕುಣಿದು ಭಕುತಿಯಿಂದಲೀ ಇನ್ನೂ ಹರಿಯನ್ನು ಪೂಜಿಸುತ್ತ ಇರಳು ಹಗಲು ಬಿಡದೆ ಪರಿ ಪರಿ ವಿವರವ ಪರಿ ಪರಿ ಕೇಳುವರು. ಸರಿ, ಇವರ ವೃಂದಾವನದಲ್ಲಿ ದೇವತೆಗಳು ಅಂದ್ರೆ ಮಧ್ವಾಚಾರ್ಯರು, ದೇವತೆಗಳು, ಗುರುಗಳು ಎಲ್ಲರೂ ಇರ್ತಾರಲ್ಲ, ಇದ್ದೇನು ಮಾಡ್ತಾರೆ? ಒಂದು ಕಡೆ ಸುಮ್ಮನೆ ಕೂತ್ಕೊಂಡು ಏನ್ ಮಾಡಬೇಕು? ನಾವೇ ಒಂದು ಕಡೆ ಎಲ್ಲರೂ ಸೇರಿದಾಗ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು? ಒನ್ ಅವರ್ ಹಸ್ತೋದಕ ಲೇಟ್ ಆಯ್ತು ಅಂದ್ರೆ ಮುಗಿದೋಗಿದ್ದು. ಎಲ್ಲರೂ ಮಾತುಗಳು ಶುರು ಮಾಡ್ತೀವಿ. ಸೈಲೆಂಟ್ ಆಗಿದ್ದು ಯಾವಾಗ ಇದೆಯಾ? ಇಲ್ಲೇ ಇಲ್ಲ. ಸ್ವಲ್ಪ ಲೇಟ್ ಅಂದ್ರೆ ಕವ 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 ಮಾತು ಎಲ್ಲ ಹಾಗೆ ಪ್ರಚಂಡವಾಗಿ ಬರ್ತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಇವರು ಮಾತಾಡ್ತಾರಂತೆ. ಯಾವುದು ಹೇಳ್ತಾರೆ? ವೇದ ಒರೆದು ಶಾಸ್ತ್ರಗಳನ್ನು ಪರಿಪರಿ ಪುರಾಣ ಭಾರತ ಆಗಮದಲ್ಲಿ ಸರಿ ಸರಿ ಬಂದಂತೆ ಸರಿಗಮವೆನ್ನುತ್ತಲೇ ಎಲ್ಲರೂ ವೇದ ಪುರಾಣ ಭಾರತ ಆಗಮಗಳನ್ನ ವಿಶೇಷವಾಗಿ ಎಲ್ಲರೂ ಹೊಗಳುತ್ತಾ ಇರ್ತಾರೆ, ಭಗವಂತನ ಕುರಿತು ಚರ್ಚಾ ಮಾಡ್ತಿರ್ತಾರಂತೆ. ಅದರಲ್ಲಿ ಹೇಳುತ್ತಾ ಇದ್ದಾರೆ ಹೇಗೆ ಸರಿಗಮವೆನ್ನುತ್ತಲೇ ನಾದ ಪುರಸ್ಸರವಾಗಿ ದೇವತೆಗಳು, ಋಷಿಗಳು, ಪಿತೃಗಳು, ಗಂಧರ್ವರು, ಕ್ಷಿತಿಪರು, ಯತಿಗಳು, ದಾಸರು ಎಲ್ಲರೂ ನಿಂತು ಭರದಿಂದ ಕುಣಿದು ಎಲ್ಲರೂ, ಅದರಲ್ಲೂ ಕೂಡ ಎಲ್ಲರೂ ಒಟ್ಟಿಗೆ ಅಲ್ಲ, ಒಬ್ಬೊಬ್ಬರು ಮಹಾನುಭಾವರು ದೊಡ್ಡವರು ಹೇಳ್ತಾ ಇದ್ರೆ ನೀನು ಹೇಳು ನೀನು ಹೇಳು ನೀನು ಹೇಳು ಅಂದಾಗ ಎಲ್ಲರೂ ತಲೆದೂಗುತ್ತಾ ಆನಂದದಿಂದ ಕುಣಿದು ಕೇಳಿ ಕುಣಿದು ಇನ್ನು ಹರಿಯನ್ನು ಹರಿಯನ್ನು ಪೂಜಿಸುತ್ತಾ ದೇವರನ್ನ ಪೂಜೆ ಮಾಡುತ್ತಾರೆ. ಎಷ್ಟು ಕಾಲ? ಇರುಳು ಹಗಲು ಬಿಡದೆ ಏನ್ ಮಾಡುತ್ತಾರೆ? ಪರಿ ಪರಿ ವಿವರವ ಪರಿ ಪರಿ ಕೇಳುವರು. ಭಗವಂತನ ಗುಣಗಾನವನ್ನ ಪರಿಪರಿಯಾದ ಗುಣಗಾನವನ್ನ ಪರಿಪರಿಯಾಗಿ ಕೇಳುವರು. ಅರ್ಥ ಆಗಿಲ್ಲ, ಆಯ್ತಾ? ಪರಿಪರಿ ಗುಣಗಾನ ಪರಿಪರಿಯಾಗಿ ಕೇಳೋದು ಅಂದ್ರೆ ಏನು? ಬೇರೆ ರೀತಿ ತಗೊಂಡಾಗ ಯಾರು ಬನ್ನಿ ಅಂತ ಕರೆದು ಮನೆಗೆ, ಇನ್ನೊಂದ್ಸಲ ಬನ್ನಿ ಅಂದ್ರು, ಎರಡು ಸಲ ಬನ್ನಿ ಬನ್ನಿ ಅಂತ. ಒಬ್ಬರಿಗದು ಆದರದಿಂದ ಕೇಳಿಸ್ತು, ಬನ್ನಿ ಬನ್ನಿ ಅಂತ ಕೇಳಿಸ್ತು. ಇನ್ನೊಬ್ರಿಗೆ ಹಾ ಬನ್ನಿ, ಅದೇ ಬನ್ನಿ. ಒಂದೇ ಮಾತು ಎಷ್ಟೆಷ್ಟು ಅರ್ಥ ಕೊಡುತ್ತೆ. ನಮ್ಮಲ್ಲಿ ಅದಕ್ಕೆ ಅಪಾರ್ಥಗಳು ಜಾಸ್ತಿ, ಅರ್ಥ ಕೊಡುತ್ತೆ ಅಂತ. ಅಪಾರ್ಥ ಒಂದು ಮಾತನ್ನ ಎಷ್ಟು ರೀತಿ ಅಪಾರ್ಥ ಮಾಡಿಕೋಬಹುದು ಅಂತ ಹೇಳಿದ್ರೆ, ಒಂದು ಮಾತು ಪಬ್ಲಿಕ್ ಆಗಿ ಕೇಳಿ ಮತ್ತೆ ಅವರ ಮಧ್ಯೆ ಯಾವುದು ಮೈಕ್ರೋಫೋನ್ ಇಟ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನನ್ನ ಮಾತು ಇಷ್ಟಾರ್ಥಗಳಿದೆಯಾ ಅಂತ. ನೀವೇ ಆಶ್ಚರ್ಯ ಪಡಬೇಕು. ಅವ್ರು ಮಾತಾಡ್ಕೊಳ್ಳೋದು ಕೇಳ್ತಾರೆ ಯಪ್ಪೋ ಅಂತ. ಈ ಲೌಕಿಕದ ಮಾತಿಗೆ ಇಷ್ಟಾರ್ಥಗಳು ನಾವು ತೆಗೆದ್ರೆ ವೇದಕ್ಕೆ ಎಷ್ಟರ್ಥಗಳು ತೆಗಿಬೇಕು? ಪರಿ ಪರಿ ಮಾತುಗಳ ಪರಿಪರಿ ಅರ್ಥ. ಪರಿಪರಿ ಅರ್ಥ ಅಂದರೆ ಒಂದೊಂದು ಮಾತು ಒಬ್ಬೊಬ್ಬರು ದೊಡ್ಡವರು ಹೇಳುತ್ತಾ ಇದ್ರೆ ವೃಂದಾವನದಲ್ಲಿ
ಮಿಕ್ಕವರಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಯಾರ್ಯಾರಿಗೆ ಎಷ್ಟೆಷ್ಟು ಅರ್ಥಗಳಾಗಬೇಕು ಅಷ್ಟೆಷ್ಟು ಅರ್ಥಗಳಾಗ್ತಾ ಇವೆ. ಸತ್ಯಾತ್ಮರದ್ದೇ ಪ್ರವಚನ ಕೇಳ್ತೀರ, ಹೌದಾ? ಒಂದು ಶಬ್ದ ಹಿಡ್ಕೊಂಡ್ರೆ ಅದಕ್ಕೆ ಎಷ್ಟು 20, 30, 100 ಅರ್ಥಗಳು ಹೇಳ್ತಾ ಹೋಗ್ತಾರೆ, ಹೌದಾ? ಇವರೇ ಹೇಗಿದ್ರೆ ಒಳಗೆ ಹೇಗಿರ್ಬೇಕ್ರಿ? ಒಬ್ಬೊಬ್ಬರು ಒಂದೊಂದಕ್ಕೆ ಎಷ್ಟೆಷ್ಟು ಅರ್ಥಗಳು ಮಾಡಿಕೊಂಡಿರ್ಬೇಕು, ತಲೆ ಕೆಟ್ಟೋಗಲ್ವಾ? ಅದನ್ನೇ ಹೇಳ್ತಾ ಇದ್ದಾರೆ. ಪರಿ ಪರಿಯಾಗಿ ವಿಶೇಷವಾಗಿ ಕೇಳುವರು ಗರುಡ ವಾಹನ ರಂಗ ಗೋಪಾಲ ವಿಠಲ ತನ್ನ ಶರಣರ ಪಾಲಿಸುತ್ತಿರುತ್ತಿಪ್ಪನು ಇಲ್ಲಿ. ತನ್ನ ಶರಣನ ಪರಿಪಾಲನೆ ಮಾಡ್ತಾ ಇದ್ದಾನೆ ಗರುಡ ವಾಹನನಾಗಿರ್ತಕ್ಕಂಥ ರಂಗ ಗೋಪಾಲ ವಿಠಲ ಅಂದ್ರು. ಅಲ್ಲಿ ರಂಗ ಅಂತ ಯಾಕಂದ್ರು ಅಂದ್ರು, ಗರುಡ ವಾಹನ ಗೋಪಾಲ ವಿಠಲ ಅನ್ಬೋದಾಗಿತ್ತು, ರಂಗ ಅಂದ್ರು ಯಾಕೆ ಅಂದ್ರೆ ರಂಗ ಯಾರು ಗೊತ್ತಾ? ಶ್ರೀರಂಗದಲ್ಲಿ ರಂಗ ಅಂತಿದ್ದಾನಲ್ಲ, ಆತನ ಪರಿಚಯ ಇದೆಯಾ? ಯಾರಾತ? ನಾರಾಯಣ, ಕೃಷ್ಣ ಅಲ್ರಿ, ರಾಮಚಂದ್ರ ಆತ. ರಂಗ ಶ್ರೀರಂಗದ ರಂಗ, ನಾಲ್ಕು ಕೈ ಇಲ್ಲ, ಎರಡೇ ಕೈ ಇರೋದು, ಮಲ್ಕೊಂಡಿದ್ದಾನ ನೋಡಿ, ಎರಡೇ ಕೈಯಿಂದ ಮಲ್ಕೊಂಡಿದ್ದಾನ ಅವನು. ಆತನ ರಾಮಚಂದ್ರ, ವಿಭೀಷಣನಿಂದ ಪೂಜಿತನಾದ ರಾಮಚಂದ್ರ, ಅದಕ್ಕೆ ರಂಗ ಅಂದ್ರು. ಯಾಕೆ ಇಷ್ಟು ರೂಪದಿಂದಿದ್ದ ಸ್ವಾಮಿ ರಾಮಚಂದ್ರನಾಗಿ ನಿಂತಿದ್ದಾನೆ ಇವರ ವೃಂದಾವನದಲ್ಲಿ. ಗರುಡ ವಾಹನ ರಂಗ ಗೋಪಾಲ ವಿಠಲ ತನ್ನ ಶರಣರ ಪಾಲಿಸುತ್ತಿರುತ್ತ ಇಪ್ಪನು ಇಲ್ಲಿ, ಸದಾ ಇರ್ತಾನೆ ಅಂದ್ರು. ಅವಾಗ ಅರ್ಥ ನಮಗೆ, ಶರಣರನ್ನ ಪಾಲಿಸೋದು ಅಂದ್ರೆ ಏನು ಅಂದ್ರೆ, ಶರಣರನ್ನ ಪಾಲಿಸೋದು ಅಂದ್ರೆ ಅವರಿಗೆ ಬೇಕಾದ ತತ್ವಜ್ಞಾನ ನಾನಾ ರೀತಿಯಾಗಿ ತಿಳಿಸಿಕೊಟ್ಟು ಉದ್ಧಾರ ಮಾಡಲಿಕ್ಕೆ ರಾಯರು ಬಂದದ್ದು. ಅಲ್ಲಿ ಒಬ್ಬರು ವೆಂಕೋಬಾಚಾರ ಅಂತ ರಾಯರತ್ತೆ ಸೇವಾ ಮಾಡಿಕೊಂಡಿದ್ರು, ಅವರ ಕಥಾ ಮಂತ್ರಾಲಯದಲ್ಲಿ ಕೇಳಿಸಿ ಬರುತ್ತೆ. ಅವರಿಗೆ ಅವರು ಅಲ್ಲೇ ಮನೆ, ಇವಾಗೂ ಹಂಗೆ ಇದೆ. ಸ್ವಲ್ಪ ಇನ್ನ ಹಿಂದಕ್ಕೆ ಹೋದ್ರೆ ಇನ್ನ ಕಾಡು ತರ ಇತ್ತು. ಅವಾಗ ಮನೆಯಲ್ಲೇ ಸದಾ ಅನುಷ್ಠಾನ ಮಾಡ್ಕೋಬೇಕು, ರಾಯರ ದರ್ಶನ ಬರಬೇಕು. ಆ ಬರುವ ಕಾಲಕ್ಕೆ ಅವರ ತಲೆಯಲ್ಲಿ ಶಾಸ್ತ್ರದ ಚಿಂತನೆ ಮಾಡೋ ಕಾಲಕ್ಕೆ ಸಂಶಯಗಳೇನು ಬರಬೇಕು. ರಾಯರ ಮುಂದೆ ನಿಂತು ಆ ಸರಿಯಾಗಿ ಬರೋ ಹೊತ್ತಿಗೆ ಸಂಶಯ ಕರೆಕ್ಟ್ ಆಗಿ ಬರಬೇಕು ತಲೆಗೆ. ಬಂದು ಕೂಡಲೇ ರಾಯನ ಸ್ವಾಮಿ ಈ ಸಂಶಯ ಬಂದಿದೆ, ಏನ್ ಮಾಡ್ಲಿ ಅಂತ ಕೇಳಿ ಮನೆಗೆ ಹೋಗೋದರೊಳಗೆ ಗಾಳಿಗೆ ಒಂದು ಪತ್ರ ಬರಬೇಕು. ಯಾವ್ದು ಪತ್ರ ಅಂದ್ರೆ, ನಾವು ಬರೆಯೋ ಪತ್ರ ಅಲ್ಲ, ಅವ ಗ್ರಂಥಗಳೆಲ್ಲ ಪತ್ರಾತ್ಮಕ ಲೀಫ್. ಅಂತ ಪತ್ರ ಒಂದು ಬಂದವರ ಕೈಗೆ ಬೀಳ್ಬೇಕು ಗಾಳಿಯಿಂದ. ಅದ್ ತೆಗೆದು ನೋಡಿದರೆ ಅವರ ಕ್ವಶ್ಚನ್ಗೆ ಆನ್ಸರ್ ಇರಬೇಕು. ಹೀಗೆ ಸತತ ನಡೀತಂತ ಅವರ ಹತ್ರ ರಾಯರು ಕೊಟ್ಟ ಪತ್ರಗಳೆಲ್ಲ ಸಂಗ್ರಹ ಅವರಿಗೆ. ಹೀಗೆ ಭಕ್ತರಿಗೆ ಬರುವ ಸಂಶಯಗಳೇನಿರುತ್ತೆ, ಒಂದಾ ಪ್ರತ್ಯಕ್ಷ ಯೋಗ್ಯತೆ ಇದ್ರೆ ಹೀಗೆ, ಅಥವಾ ಸ್ವಪ್ನದಲ್ಲಿ ನಾನಾ ರೀತಿಯಲ್ಲಿ ಅವರ ಸಂಶಯಗಳನ್ನ ಪರಿಹಾರ ಮಾಡುವ ದೊಡ್ಡ ಸನ್ನಿಧಾನವಿದು. ರಾಯರತ್ರೆ ಯಾರೋ ಬಂದು ನಾವು ಕೇಳ್ತೀವಿ, ಪ್ರಮೋಷನ್ ಬೇಕು, ಡಿಮೋಷನ್ ಬೇಕು, ಅದು ಬೇಕು, ಇದು ಬೇಕು. ಇದಲ್ಲದೆ ಶಾಸ್ತ್ರದಲ್ಲಿ ವಿಷಯಗಳು ಅರ್ಥ ಆಗ್ತಾ ಇಲ್ಲ ಅಂತ ಕೇಳಿ ಸೇವಾ ಮಾಡೋರು ಇದ್ದಾರೆ. ಅದಕ್ಕೊಬ್ಬರು ಆಚಾರ ಸೇವಾ ಮಾಡಿದರೆ ಅವರಿಗೆ ರಾಯರು ಸ್ವಪ್ನದಲ್ಲಿ ಕೊಟ್ಟು ಪರಿಮಳ ತೆಗೆಯೋ ಇದರೊಳಗೆ ನಾನು ಬರ್ದಿದ್ದೀನಲ್ಲ, ಎಲ್ಲಿ ಸ್ವಾಮಿ ಈ ಪುಟ ತೆಗಿ ಅಂದ್ಕೊಳ್ಳೆ ಥಟ್ಟನೆ ಎದ್ದು ಕೂತ್ಕೊಂಡು ತೆಗೆದ್ರೆ ಅಲ್ಲೇ ಕೂತಿದೆ ಆನ್ಸರ್. ಹೇಗಿರಬೇಕ್ರಿ ಅಪ್ಪ, ಅದನ್ನ ಹೇಳ್ತಾ ಬರ್ತಾ ಇದ್ದಾರೆ. ಗರುಡ ವಾಹನ ರಂಗ ಗೋಪಾಲ ವಿಠಲ ತನ್ನ ಶರಣರ ಪಾಲಿಸುತ್ತಾ ಇರುತ್ತಿಪ್ಪನು ಇಲ್ಲಿ, ಸದಾ ಇದ್ದಾನೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ. ಸುಳಾದಿಗಳನ್ನೇ ಹೇಳೋಣ. ಯಾವ ಯಾವ ಸುಳಾದಿ ನಿಮಗೆ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು, ಯಾವುದು ಬೇಕೋ. ಇಷ್ಟರವರೆಗೂ ವಿಜಯದಾಸರ ಸುಳಾದಿಗಳು ಇಟ್ಟುಕೊಂಡು ಪ್ರವಚನ ಮಾಡುತ್ತಾ ಬಂದಿದ್ದೇನೆ ಬೆಂಗಳೂರಲ್ಲಿ. ಅದರಲ್ಲಿ ಉಪಾಸನಾ ಭಾಗ,
ಪ್ರಾರ್ಥನಾ ಭಾಗ, ಉಪಾಸನಾ ಭಾಗ, ಕ್ಷೇತ್ರ ಭಾಗ, ಪ್ರಮೇಯ ಭಾಗ, ಸೃಷ್ಟಿ ಪ್ರಕರಣ ಎಲ್ಲ ಒಂದೊಂದು ಕಡೆ ಒಂದೊಂದು ಭಾಗ ಇಟ್ಟುಕೊಂಡು ಅದನ್ನ ಎಲ್ಲಾ ಭಾಗಗಳನ್ನು ಏಕಕಾಲದಲ್ಲಿ ಹೇಳ್ಕೊಳ್ತಾ ಬರ್ತಾ ಇದ್ದೇನೆ. ಅದರಲ್ಲಿ ಉಪಾಸನಾ ಭಾಗ ಮುಗಿದಿದೆ, ವಿಜಯದಾಸರ ಉಪಾಸನಾ ಭಾಗ ಸುಳಾದಿ ಮುಗಿದು ಅದರಲ್ಲಿ ಗೋಪಾಲದಾಸರದ್ದು ಬರ್ತಾ ಇದೆ. ಹಾಗೆ ನೀವು ಅಲ್ಲೂ ನೋಡಬಹುದು, ಆಪಿಗೆ ಹೋದರೆ ಎಲ್ಲಾ ಸುಳಾದಿಗಳು ನಿಮಗೆ ಸಿಗುತ್ತೆ. ಜೊತೆಗೆ ಈ ಒಂದು ಬೇರೆ ದಾಸರು ಮಾಡಿರತಕ್ಕಂತಹ ವಿಜಯದಾಸರಲ್ಲದೆ ಮಿಕ್ಕ ದಾಸರು ಮಾಡಿದ ಸುಳಾದಿಗಳನ್ನು ನೋಡಬೇಕು ಅಂತ ಇಲ್ಲಿ ಯಾಕೋ ಸಂಕಲ್ಪ ಬಂತು, ಅದನ್ನು ನೋಡೋಣ. ಶ್ರೀಕೃಷ್ಣ ರಾಮಕೃಷ್ಣ ಅರ್ಥ ಗೊತ್ತಾ ನಿಮಗೆ? ರಾಮದೇವರು ಇದ್ದಾರೆ, ಕೃಷ್ಣ ಇದ್ದಾರೆ, ಜ್ಞಾನ ಅಲ್ಲಿ ರಾಮಕೃಷ್ಣ ವೇದವ್ಯಾಸಾಭಿನ್ನ ಆತ್ಮಕ ಅಂದ್ರೆ ಅದರ ಅರ್ಥ ಗೊತ್ತಾ? ಆತ್ಮಕ ಎಂಬ ಶಬ್ದಕ್ಕೆ ಅರ್ಥ ಹೇಳ್ತೇನೆ, ಆ ಅರ್ಥ ಪ್ರಕಾರ ನೀವು ನೋಡಿಕೊಳ್ಳಿ. ರಾಮಾತ್ಮಕ ಕೃಷ್ಣ ಈ ಶಬ್ದದ ಅರ್ಥ ಏನು ಗೊತ್ತಾ? ರಾಮಕೃಷ್ಣ ಇಬ್ಬರು ನಿಂತಿದಾರಲ್ಲ, ಅದನ್ನು ರಾಮಾತ್ಮಕ ಕೃಷ್ಣ ಅಂತ ಹೇಳ್ತೀನಿ ಅಂದ್ರೆ ಹಾಗಲ್ಲ. ಹೇಗೆ ರಾಮಾತ್ಮಕ ಕೃಷ್ಣ ಅಂದ್ರೆ ಚಿಕ್ಕ ಚಿಕ್ಕ ರಾಮನ ಗೊಂಬೆಗಳು, ಅದೆಲ್ಲ ಗೊಂಬೆಗಳು ಒಂದಕ್ಕೊಂದು ಒಂದಕ್ಕೊಂದು ಜೋಡಿಸಿ ಕೃಷ್ಣನ ಮೂರ್ತಿ ತಯಾರು ಮಾಡಿದ್ದೀರಿ. ಅವಾಗ ಮೇಲ್ನೋಟಕ್ಕೆ ಕೃಷ್ಣ ಮೈತುಂಬ ರಾಮ, ಅದು ರಾಮಾತ್ಮಕ ಕೃಷ್ಣ ಎಂಬ ಶಬ್ದದ ಅರ್ಥ. ಇವಾಗ ನೀವೇನ್ ಮಾಡಿದ್ದೀರಿ, ರಾಮ ಕೃಷ್ಣ ವೇದವ್ಯಾಸಾತ್ಮಕ ಅಂದ್ರೆ ಎಷ್ಟೆಷ್ಟು ಒಂದರಳು ಒಂದು ಹೋಯಿತು ನಿಮಗೆ ಗೊತ್ತಿಲ್ಲದೇನೆ. ಒಂದಕ್ಕೊಂದು ಒಂದಕ್ಕೊಂದು ರಾಮ ಕೃಷ್ಣ ವೇದವ್ಯಾಸಾತ್ಮಕ ಅಂದ್ರೆ ರಾಮ ರೂಪಗಳು, ಕೃಷ್ಣ ರೂಪಗಳು, ವೇದವ್ಯಾಸ ರೂಪಗಳು, ನರಹರಿ ರೂಪಗಳು ಎಲ್ಲ ತಗೊಂಡು ಎಲ್ಲರಿಂದ ಒಂದು ಮೂರ್ತಿ ತಯಾರು ಮಾಡಿದರೆ ಏನು ಬರುತ್ತೋ ಅದು ನೀವು ಹೇಳಿದ್ದು. ನಿಮ್ ಕಲ್ಪನೆ ಇಲ್ಲದೇನೆ ಶಬ್ದ ಉಚ್ಚಾರ ಮಾಡಿದ್ದೀರಿ ಅದರಿಂದ. ಹೌದು, ಹೌದು, ರಾಮ ಕೃಷ್ಣ ವೇದವ್ಯಾಸ ನರಹರಿ ಅಭಿನ್ನ, ನೀವು ಯಾವ್ದಾದ್ರು ಬೇಕಾದ್ರೆ ಇಟ್ಕೊಳ್ಳಿ.